ಬೀದರ್ ನಗರದ ಕೋಳಾರ ಗ್ರಾಮದ ಶ್ರಮಜೀವಿ ವಸತಿ ವಿದ್ಯಾಲಯದಲ್ಲಿ ಸುಪ್ರಿಯಾ ಸಂಜೀವ ಎನ್ನುವ ಹುಡುಗಿಯೊಬ್ಬಳು 2 ದಿನಗಳ ಹಿಂದೆ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಇನ್ನು ತನಿಖೆಗೆ ಒತ್ತಾಯಿಸಿ ಔರಾದ ಪಟ್ಟಣದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಹಾಗೂ ಬಂಜಾರ ಸಮುದಾಯದ ಮುಖಂಡರು ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನ ನಡೆಸಿ ಮನವಿ ಪತ್ರವನ್ನ ತಹಸೀಲ್ದಾರ್ ಚಂದ್ರಶೇಖರ್ ಅವರಿಗೆ ಸಲ್ಲಿಸಿದರು. ಇನ್ನು ಹಾವಪ್ಪ ಧ್ಯಾಡೆ ಮಾತನಾಡಿ, ಬಡ ಜನರು ಹಾಗೂ ಕೂಲಿ ಕಾರ್ಮಿಕರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಕಷ್ಟಪಟ್ಟು ಶಾಲೆಗೆ ಕಳಿಸ್ತಾರೆ, ಆದರೆ ಶಾಲೆಯ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಕಾರಣವಾಗದೆ ಇನ್ನು ವಸತಿ ಶಾಲೆಯಲ್ಲಿ ಸೂಕ್ತ ಭದ್ರತೆ ಇಲ್ಲದಂತಹ ಬಗ್ಗೆ ತನಿಖೆ ನಡೆಸಬೇಕು. ಇನ್ನು ಸಾವನ್ನಪ್ಪಿದ ವಿದ್ಯಾರ್ಥಿ ಕುಟುಂಬಕ್ಕೆ ನ್ಯಾಯ ಒದಗಿಸೋಕೆ ಅಧಿಕಾರಿಗಳು ಮನವಿ ಮಾಡಿದರು. ನಮಗೆ ಕಳ್ಸ್ಕೊಳ್ಳತ್ತಾರೆ ವಿನಃ ಹೆಣವಾಗ ಎಂಬುದು ಮನೆಗೆ ಬಾ ಅಂತ ಕಳ್ಸ್ಕೊಳ್ಳತ್ತಿಲ್ಲ. ಮೊನ್ನೆ ಎರಡು ದಿವಸಗಳ ಕೆಳಗ ಆ ಒಂದು ವಿದ್ಯಾಸಂಸ್ಥೆದಾಗ ನಮ್ಮ ಸಹೋದರಿಯ ಒಂದು ಶವ ಎಂಬುದು ನೇಣು ಹಾಕೊಂಡಿರ್ತಕ್ಕಂಥ ಒಂದು ಪರಿಸ್ಥಿತಿದಾಗ ನಮಗೆ ಸಿಕ್ಕಿದೆ. ಆ ಒಂದು ನೇಣು ಎಂಬುದು ಹಂಗೆ ಹಾಕೊಳ್ಳೋ ಎಂಬುದು ನಮಗೆ ಗೊತ್ತಿಲ್ಲ. ಆ ಒಂದು ನೇಣು ಹಾಕೊಂಡು ಎಂಬುದು ನಮ್ಮ ಸಹೋದರಿ ಎಂಬುದು ಹಸು ನೀಗೆ ಹೇಳ ಹೆಣವಾಗ ಎಂಬುದು ಮನೆ ಬಂದಾಳ ಅಂತಂತೇಳಿ ಅಲ್ಲಿನವ್ರು ಹೇಳ್ತಾರೆ. ಬಟ್ ಅಲ್ಲಿ ವಾಸ್ತವಿಕ ಸ್ಥಿತಿ ನಾವು ನೋಡಿದ್ರ ಪತ್ರಿಕಾ ಮಾಧ್ಯಮಗಳಾಗಿ ಏನು ಪ್ರಕಟ ಆಗ್ಯದ ಆ ಒಂದು ಎಂಬುದು ವಿಷಯ ನಾವು ಎತ್ಕೊಂಡು ನೋಡಿದ್ರ ಆ ಒಂದು ಸಾವು ಎಂಬುದು ಸಹಜ ಸಾವಿಲ್ಲ. ಹೆಂಗಂತಂತಂದ್ರೆ ಒಂದು ವೇಳೆ ಎಂಬುದು ವಿದ್ಯಾರ್ಥಿನಿಗೆ ಎಂಬುದು ಏನಾರ ಆಯಿತು ಅಂತಂದ್ರೆ ಮೊದಲು ತಂದೆ ತಾಯಿಗೆ ಇನ್ಫಾರ್ಮ್ ಮಾಡಬೇಕು. ಇವರು ಮೊದಲು ತಂದೆ ತಾಯಿಗೆ